ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮೀ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ದಕ್ಷಿಣ ಕನ್ನಡ ಸಂಘ ಕಲಬುರಗಿಯ 57ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವು ಇಂದು ಕಲಬುರಗಿ ನಗರದ ರಾಮಮಂದಿರದಲ್ಲಿ ಜರುಗಿತು. ದಕ್ಷಿಣ ಕನ್ನಡ ಸಂಘ ಕಲಬುರಗಿಯ 57ನೆಯ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 11ನೇ ಏಪ್ರಿಲ್ 2022ರಂದು ಕಲಬುರಗಿ ನಗರದ ರಾಮಮಂದಿರ ಆವರಣದಲ್ಲಿ ಜರುಗಿತು. ಗಾಯತ್ರಿ ಭಟ್ರವರ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಪುಂಡಲಿಕ್ ಆರ್ ನಾಯಕ್ರವರು ಸ್ವಾಗತಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಯಾಗಂ ಧಾರವಾಡಕರ್ ಆಗಮಿಸಿದರು. ಜ್ಯೋತಿ ಬೆಳಗಿಸುವ ಮೂಲಕ 57ನೆಯ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿದ್ಯಾಧರ್ ಭಟ್ರವರು ದಯಾಗಂ ಧಾರವಾಡಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿದರು. ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಕ್ಷಿಣ ಕನ್ನಡ ಸಂಘ 57ನೇ ಸಂಸ್ಥಾಪನಾ ದಿನಾಚರಣೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಯಾಗಂ ಧಾರವಾಡಕರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಸಂಘದ ಅಧ್ಯಕ್ಷರಾದ ಹಾಗೂ ಉತ್ತಮ ವಾಗ್ಮಿ ರವರಾದ ಸದಾನಂದ ಪೆಳ್ಳರ್ ಅವರಿಗೂ ಸಾರಿಗ ಅವರಿಗೂ ಸಹಿತ ಸ್ವಾಗತ ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಕಲಬುರಗಿ ವಿಮಾನ ನಿಲ್ದಾಣ ಪ್ರಾಧಿಕಾರದ ಸದಸ್ಯರಾದ ನರಸಿಂಹ ಮೆಂಡಂದ್ ಅವರಿಗೂ ಸಹಿತ ಉತ್ಪೂರ್ವಕ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ ಇನ್ನಾರವರಿಗೂ ಹಾರ್ದಿಕ ಸುಸ್ವಾಗತ. ನಮ್ಮ ಹಿರಿಯ ಚೇತನರಾಗಿರ್ತಕ್ಕಂಥ ಪಾತೂರು ರಾಮಕೃಷ್ಣ ತಂತ್ರಿ ಡಾಕ್ಟರ್ ಬಿ ಕೆ ಶೆಟ್ಟಿಯವರು ಮತ್ತು ಆರೂರು ಶ್ರೀನಿವಾಸರಾಯರು, ಕೃಷ್ಣ ಭಟ್ಟರು ಮುಂತಾದ ಮಹನೀಯರು ನಮ್ಮ ದಕ್ಷಿಣ ಕನ್ನಡ ಸಂಘಕ್ಕೆ ಮೋಹನ್ ಲಾಡ್ಜಿನಲ್ಲಿ ಚಾಲನೆಯನ್ನು ಕೊಟ್ಟರು. ಆ ಕಾಲದಿಂದಲೇ ಇದರೊಟ್ಟಿಗೆ ಸಂಪರ್ಕದಲ್ಲಿದ್ದಂಥ ಅನೇಕ ಈ ಭಾಗದ ಮಹನೀಯರು, ಕರಾವಳಿಯ ಆ ಜನ ಈ ನಾಡಿಗೆ ಬಂದು ಹೊಟ್ಟೆಪಾಡಿಗಾಗಿ ಬಂದಂಥ ಜನ ಇಲ್ಲಿ ಒಂದು ಸಂಘವನ್ನು ಕಟ್ಟಿಕೊಂಡು ಇಲ್ಲಿನ ಜನರೊಟ್ಟಿಗೆ ತಾದಾತ್ಮ್ಯ ಭಾವದ ಸಂಬಂಧವನ್ನು ಇಟ್ಟುಕೊಂಡು ಪರಶುರಾಮನ ಸೃಷ್ಟಿಯ ನೆಲಕ್ಕೂ ಮತ್ತು ಶರಣರ ನಾಡಿಗೂ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡು ತಮ್ಮ ತ್ಯಾಗ ಮನೋಭಾವದಿಂದ ಕೆಲಸವನ್ನು ಪ್ರಾರಂಭ ಮಾಡಿದರು. 1965ರಂದು ಆ ಬೆಳಗದಂಥ ದಕ್ಷಿಣ ಕನ್ನಡ ಸಂಘ ಅನ್ನುವ ಜ್ಯೋತಿ ಇವತ್ತು ಅಜ್ವಲ್ಯಮಾನವಾಗಿ ಬೆಳಗ್ತಾ ಇದೆ. 57 ವರ್ಷಗಳಿಂದ ಈ ಸಂಘ ಇಡೀ ಕರಾವಳಿಯಲ್ಲಿ ಈ ಕಲಬುರಗಿಯಲ್ಲಿ ಒಂದು ರೀತಿಯಲ್ಲಿ ಮೌನ ಕ್ರಾಂತಿಯನ್ನು ಮಾಡ್ತಾ ಇದೆ. ನಾವು ಯಾವತ್ತೂ ಕೂಡ ನಾವು ಇದನ್ನು ಮಾಡಿದ್ದೇವೆ ಅಂತ ಹೇಳೋದಿಲ್ಲ. ನಾವು ಯಾವತ್ತೂ ಕೂಡ ದಾನ ಮಾಡಿದ್ದನ್ನು ಹೇಳಬಾರದು, ಒಂದು ಕೈಯಲ್ಲಿ ಕೊಟ್ಟದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಎನ್ನುವ ಪರಿಕಲ್ಪನೆ ಅಥವಾ ಒಂದು ಸಂಸ್ಕೃತಿ ನಮ್ಮದು. ಆ ನೆಲೆಯಲ್ಲಿ ದಕ್ಷಿಣ ಕನ್ನಡ ಸಂಘದ ಮಹನೀಯರೆಲ್ಲರೂ ಕೂಡ ತಮ್ಮದೇ ಆದ ರೀತಿಯ ಯೋಗದಾನಗಳಿಂದ ಅದು ಎಲ್ಲ ರೀತಿಯ ಸಹಾಯ ಹಸ್ತವನ್ನು ಇಲ್ಲಿ ಚಾಚಿದ್ದನ್ನು ಗಮನಿಸಬಹುದು. ಯಾವುದೇ ಒಂದು ನಗರದಲ್ಲಿ ನಗರದ ಅಭಿವೃದ್ಧಿ ಮತ್ತು ಹೊಂದಬೇಕಾದರೆ ಕೇವಲ ಕಟ್ಟಡ ಮತ್ತು ಜನಸಂಖ್ಯೆಯಿಂದ ಅಭಿವೃದ್ಧಿ ಹೊಂದಿಲ್ಲ.
ಅಲ್ಲಿಯ ವ್ಯಾಪಾರ ವ್ಯವಹಾರ ಚಟುವಟಿಕೆಗಳು ಎಲ್ಲ ರೀತಿಯಿಂದ ಅಭಿವೃದ್ಧಿ ಹೊಂದಬೇಕು. ಎಲ್ಲ ಸಮಾಜ ವ್ಯವಸ್ಥೆಗಳು ಎಲ್ಲ ರೀತಿಯಿಂದ ಅವರಿಗೆ ಅಭಿವೃದ್ಧಿ ಕಾರ್ಯದಲ್ಲಿ ಭಾಗವಹಿಸಬೇಕು. ಅಂಥ ಒಂದು ಸಂದರ್ಭದಲ್ಲಿ ಕಳೆದ 50 ವರ್ಷಗಳ ಹಿಂದೆ ಕೆಲವು ಜನರು ಪದೂರು ರಾಮಚಂದ್ರ ತಂತ್ರಿ ಅವರು ಇರ್ಬೋದು, ಡಾಕ್ಟರ್ ಬಿ ಕೆ ಶೆಟ್ಟಿ ಇರ್ಬೋದು, ಕೃಷ್ಣ ಭಟ್ಟರು ಇರ್ಬೋದು, ಮತ್ತು ಇವರು ಶ್ರೀನಿವಾಸರಾಯ ಇರ್ಬೋದು ಅಂಥ ಹಿರಿಯರು ಇವತ್ತು ಈ ಒಂದು ನಮ್ಮ ಕಲಬುರಗಿ ಹಿಂದುಳಿದ ಕಲಬುರಗಿಯಲ್ಲಿ ಬಂದು ತಮ್ಮ ವ್ಯವಹಾರ ಪ್ರಾರಂಭಿಸಿದ ಕಾರಣ ಇವತ್ತು ಒಂದು ದಕ್ಷಿಣ ಕನ್ನಡ ಸಂಗೀತ ಹೆಮ್ಮರೋಗ್ಯ ಬೆಳೆದಿದೆ. ಅಷ್ಟೇ ಅಲ್ಲ, ಇವತ್ತು ಹೋಟೆಲ್ ಉದ್ಯಮ ಇರ್ಬೋದು ಮತ್ತು ಬೇರೆ ಬೇರೆ ವ್ಯವಹಾರಗಳಿರ್ಬೋದು, ವ್ಯಾಪಾರ ಇರ್ಬೋದು, ಅಧಿಕಾರ ಬ್ಯಾಂಕ್ ಅಧಿಕಾರಿಗಳು ಇರ್ಬೋದು, ಬ್ಯಾಂಕ್ ವ್ಯವಹಾರ ಇರ್ಬೋದು, ಎಲ್ಲರಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಸಂಘ ಅಭಿವೃದ್ಧಿ ಪಥದಲ್ಲಿ ಭಾಳ ದೊಡ್ಡ ಪಾತ್ರ ಇದೆ. ಯಾಕಂದ್ರೆ ಎಲ್ಲ ನಮ್ಮ ಇವತ್ತು ನೋಡ್ತೀವಿ 30-40 ವರ್ಷದಿಂದ ಸರಿಯಾಗ ಲಾಡ್ಜ್ಗಳಿದ್ದಿಲ್ಲ, ಹೋಟೆಲ್ಗಳಿದ್ದಿಲ್ಲ, ಬರೀ ಯಾರೋ ಒಂದು ವ್ಯವಹಾರ ಇದ್ದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಹಿರಿಯರು ಸೇರಿ, ಇಲ್ಲ ದಕ್ಷಿಣ ಕನ್ನಡ ಸಂಘದ ಹಿರಿಯರು ಸೇರಿ ಈ ಒಂದು ನಮ್ಮ ಕಲಬುರಗಿ ನಗರದಲ್ಲಿ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆಯ ಹೋಟೆಲ್ಗಳು, ಲಾಡ್ಜಿಂಗ್ಗಳು ಮತ್ತು ವ್ಯಾಪಾರ ವ್ಯವಹಾರ ಮಾಡಿ ಕಲಬುರಗಿ ನಗರದ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಿದ್ದಾರೆ. ಕಾರಣ ಈ ಸಂದರ್ಭದಲ್ಲಿ ಸದಾನಂದಪುರಲ್ಲಿ ಹೇಳಿದಂಗೆ ಇಂದು ದೊಡ್ಡ ಸಂಖ್ಯೆ ಇದೆಲ್ಲ ಕೊರೋನಾ ಇರ್ಬೋದು, ಬೇರೆ ಬೇರೆ ಸಮಾಜ ಚಟುವಟಿಕೆ ಇರ್ಬೋದು, ಸಾಕಷ್ಟು ಕೆಲಸ ಮಾಡಿದೆ ದಕ್ಷಿಣ ಕನ್ನಡ ಸಂಘ. ಪ್ರತಿಯೊಂದು ಹಂತದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದೆ. ತಾವು ಎಷ್ಟೇಳಿ ಕೃಷ್ಣ ಇವ್ರು ಸದಾನಂದಪುರಲ್ಲಿ ಹೇಳಿದ್ರು, ಕೃಷ್ಣ ಭಟ್ಟರು ಹೇಳಿದಂಗೆ 10 ರೂಪಾಯಿ ಗಳಿಸಿದ್ರು 1 ರೂಪಾಯಿ ಸಮಾಜ ಕೊಡಬೇಕು. ಖಂಡಿತ ಅದೇ ರೀತಿಯಿಂದ ಈ ಸಂಘ ಮಾಡ್ತಾ ಇದೆ. 57ನೇ ವರ್ಷ ಆಚರಣೆಯನ್ನು ರಾಮ ಮಂದಿರದಲ್ಲಿ ಆಚರಣೆ ಮಾಡುತ್ತಿದ್ದೇವೆಂದರೆ ಇದಕ್ಕೆ ಮೂಲ ಕಾರಣೀಭೂತರೆ ರಾಮ ಪಾದೂರು ರಾಮಕೃಷ್ಣ ತಂತ್ರಿ, ಅವರ ಧರ್ಮ ಪತ್ನಿಯಾದ ಸರಸ್ವತಿ ತಂತ್ರಿಯವರನ್ನು ನಾವು ಇವತ್ತು ನೆನೆಸಲೇಬೇಕು. ಯಾಕಂದರೆ ಪಾದೂರು ರಾಮಕೃಷ್ಣ ತಂತ್ರಿಯವರು ಹಾಕಿಕೊಟ್ಟ ಹೆಜ್ಜೆಯನ್ನು ಅವರ ಧರ್ಮ ಪತ್ನಿಯವರು ಮುಂಜಾಗ್ರತೆಯಾಗಿ ಅದನ್ನು ರಾಮ ಮಂದಿರ ನಿರ್ಮಾಣ ಮಾಡಿ ನಮಗೆ ಇವತ್ತು ವೇದಿಕೆಯಲ್ಲಿ ನಾವು ದಕ್ಷಿಣ ಕನ್ನಡದವರ 57ನೇ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟರೆಂದರೆ ನಾವೆಲ್ಲರೂ ಸಂತೋಷ ಪಡುವಂಥ ವಿಚಾರ. ಅದರ ಜೊತೆಗೆ ರಾಮನವಮಿ ಅಂತೂ ರಾಮ ಮಂದಿರದಲ್ಲಿ ಆಗುತ್ತಿದೆ ಅನ್ನೋಕ್ಕೆ ಇದಕ್ಕೆ ಹಿನ್ನೆಲೆ ಇದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತದೆ. ಇದಕ್ಕೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥರೇ ಅಗ್ರಗಣ್ಯ ಸ್ಥಾನದಲ್ಲಿ ನಿಂತು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಹಾಕಿಕೊಟ್ಟ ಹೆಜ್ಜೆ ಮುಂದಿನ ದಿನದಲ್ಲಿ ನಾವು ನೀವೆಲ್ಲರೂ ರಾಮ ಮಂದಿರಕ್ಕೆ ಹೋದಾಗ ನಮಗೆ ಒಂದು ಸ್ಥಾನಮಾನ ಇದೆ ಅಂತ ಈ ಮೂಲಕ ಹೇಳುತ್ತಾ ನಂತರ ದಯಾಗಂಧ ಧಾರವಾಡಕರ್ ಅವರು ಶುಭ ನುಡಿಗಳನ್ನಾಡಿದರು. ಕಲಬುರಗಿ ವಿಮಾನ ನಿಲ್ದಾಣ ಪ್ರಾಧಿಕಾರದ ಸದಸ್ಯರಾದ ನರಸಿಂಹ ಮೆಂಡನ್ರವರು ಅಧ್ಯಕ್ಷೀಯ ಭಾಷಣವನ್ನಾಡಿದರು. ಸಂಘದ ಉಪಾಧ್ಯಕ್ಷರಾದ ರಾಮಕೃಷ್ಣರವರು ಧನ್ಯವಾದವನ್ನ ಸಲ್ಲಿಸಿದರು. 60 ವರ್ಷ ವಯೋಮಾನದ ನೆಪವಡ್ಡಿ 19 ವರ್ಷ ಸೇವೆ ಸಲ್ಲಿಸಿದ ಬಡ ಮಹಿಳೆಯನ್ನು ನಿವೃತ್ತಿ ಹೆಸರಿನಲ್ಲಿ ಬಿಡುಗಡೆ ಮಾಡಿರುವ ಕ್ರಮವನ್ನು ಖಂಡಿಸಿ ಸಿಐಟಿಯು ಸಂಯೋಜಿತ ಅಕ್ಷರದಾಸೋಹ ನೌಕರರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. 60 ವರ್ಷ ವಯೋಮಾನದ ನೆಪವಡ್ಡಿ 19 ವರ್ಷ ಸೇವೆ ಸಲ್ಲಿಸಿದ ಬಡ ಮಹಿಳೆಯನ್ನು ನಿವೃತ್ತಿ ಹೆಸರಿನಲ್ಲಿ ಬಿಡುಗಡೆ ಮಾಡಿರುವ ಕ್ರಮವನ್ನು ಖಂಡಿಸಿ ಸಿಐಟಿಯು ಸಂಯೋಜಿತ ಅಕ್ಷರದಾಸೋಹ ನೌಕರರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಪ್ರತಿಭಟನಾ ಪ್ರದರ್ಶನ ನಡೆಸುವ ಮೂಲಕ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಇವತ್ತಿನ ದಿವಸ ರಾಜ್ಯಾದ್ಯಂತ ನಾವು ಒಂದು ಬಿಸಿ ಊಟ ನೌಕರ ಸಂಘವು ಇಡೀ ಎಲ್ಲ ಜಿಲ್ಲಾ ಪಂಚಾಯತಿಗಳಲ್ಲಿ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಸುಮಾರು ಒಂದು ಕರ್ನಾಟಕ ರಾಜ್ಯಾದ್ಯಂತ 12,000 ಜನ ಅಡುಗೆಯವರನ್ನು 60 ವರ್ಷ ಆಗಿದೆ ಅಂತೇಳಿ ಏನೂ ಒಂದು ಸಂಘಟನೆದವರಿಗೆ ಒಂದು ಏನೂ ಒಂದು ಗಮನಕ್ಕೆ ಇಡಲಾರ್ದಂತ ಆದೇಶ ತೆಗೆಸಿದ್ದಾರೆ. ಯಾಕಂತಂದ್ರೆ ನಾವು ಅವರಿಗೆ ಯಾವುದೇ ರೀತಿಯಿಂದ ಒಂದು ಇಡುಗಂಟಾಗಲಿ ನಿವೃತ್ತ ವೇತನವಾಗಲಿ ಈ ರೀತಿ ಯಾವುದೋ ಒಂದು ಕೊಡಲಾರ್ದಕ್ಕಾಗಿ ನಮಗೆ ತುಂಬ ಅನ್ಯಾಯ ಆಗಿದೆ. ಹೀಗಾಗಿ ಸುಮಾರು 12,000 ಜನ ಕೆಲಸದಿಂದ ಮನೆಗೆ ಹೋಗ್ತಾ ಇದ್ದಾರೆ. ಈಗ ಪ್ರತಿ ವರ್ಷ ನಮಗೆ 31ಕ್ಕೆ ನಮಗೊಂದು ಇದು ಮಾಡ್ತಾ ಇದ್ರು, ಏನಂದ್ರೆ ರಿಲೀವ್ ಮಾಡ್ತಾ ಇದ್ರು, ಈ ರೀತಿ ಕೆಲಸದಿಂದ ಒಂದು ಇದು ಮಾಡ್ಕೊಂಡು ರಿಲೀವ್ ಮಾಡಿ ಮತ್ತೆ April 1ಕ್ಕೆ ತಗೋತಾ ಇದ್ರು. ಆದರೆ ಈ ಸಲ March 31ಕ್ಕೆ ತೆಗೆದು ಆಮೇಲೆ ಏನು ಹೇಳ್ತಾ ಇದ್ದಾರೆ ಸ್ಕೂಲ್ನಲ್ಲಿ ಅಂದರೆ ಮುಂದಿನ ಆದೇಶದವರೆಗೆ ನಿಮಗೆ ಆದೇಶ ಬಂತಂದ್ರೆ ನಾವು ಅವಾಗ ನಿಮ್ಮ ಕೆಲಸದಿಂದ ತಗೋತೀವಿ ಅಂತ ಅನ್ನೋ ಮಾತನ್ನು ಎಲ್ಲ ಮುಖ್ಯ ಗುರುಗಳು ಈ ರೀತಿ ಎಲ್ಲ ಪ್ರತಿಯೊಬ್ಬರು ಅಡುಗೆದವ್ರಿಗೆ ಈ ರೀತಿ ಹೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅಡುಗೆದವರಿಗೆ 2002 ಬಿಸಿ ಊಟ ಪ್ರಾರಂಭವಾದಾಗ ತುಂಬ ಕಷ್ಟ ಅನುಭವಿಸಿದ್ದೀವಿ. ಏನಪ್ಪ ಅಂತಂದ್ರೆ ನೀರು
ಹಳ್ಳಿಗಳದಾಗ ವ್ಯವಸ್ಥೆ ಇರಲಿಲ್ಲ. ಆ ನೀರು ತರಬೇಕಂತಂದ್ರೆ ಬಾವಿಗಳಲ್ಲಿ ಹೋಗಿ ನೀರು ತರಬೇಕು. ಆಮೇಲೆ ಗ್ಯಾಸಿನ ವ್ಯವಸ್ಥೆ ಇರ್ತಿದ್ದಿಲ್ಲ. ಅದು ಗುಲ್ಬರ್ಗಲಿಂದ ಎಲ್ಲ ಹಳ್ಳಿಗಳಿಗೆ ಗ್ಯಾಸ್ಗಳು ಬರಬೇಕಾದ್ರೆ ಎಷ್ಟೆಷ್ಟು ದಿನ ಲೇಟ್ ಆಗ್ತಿತ್ತು. ಮತ್ತೆ ಕಟ್ಟಿಗೆಗಳು ತಂದು ಒಲೆ ಮೇಲೆ ಅಡುಗೆ ಮಾಡಿದ್ದೀವಿ. ಈ ರೀತಿ ತುಂಬ ಸಮಸ್ಯೆಗಳು ಅನುಭವಿಸಿವಿ. ಆಮೇಲೆ ಅಕ್ಕಿಗಳು ಸರಿಯಾಗಿ ಬರ್ತಿದ್ದಿಲ್ಲ, ಹುಳುಗಳು ಅಕ್ಕಿಗಳು ಬರ್ತಿದ್ವು. ಅವೆಲ್ಲ ಸ್ವಚ್ಛ ಮಾಡಿ ಇರೋದೇ ಅವಾಗ ನಮ್ಮ ಪಗಾರ ಎಷ್ಟಿರ್ತಿತ್ತಂದ್ರೆ 300 ರೂಪಾಯಿ, 400 ರೂಪಾಯಿ, 450 ರೂಪಾಯಿ ಮತ್ತು 650 ರೂಪಾಯಿ. ಈ ರೀತಿ ನಾವು ಅಡುಗೆದವ್ರದ್ದು ಒಂದು ಸಂಭಾವನೆ ಇಟ್ಕೊಂಡು ಸಹ ನಾವು ಈ ಕೆಲಸಕ್ಕೆ ಬಂದಿದ್ದೆವು. ಯಾಕಂದ್ರೆ ನಮಗೆ ಕೆಲಸದಿಂದ ತಗೋವಾಗ ಅವಾಗ ಯಾವುದೇ ರೀತಿಯಿಂದ ಆದೇಶ ಸರ್ಕಾರ ಕೊಟ್ಟಿಲ್ಲ. ಏನಂತಂದ್ರೆ ನಿಮ್ಗೆ 60 ವರ್ಷದ ನಂತರ ತೆಗಿತೀವಿ ಅಂತ ಹೇಳ್ಕೇಸಿ ಅವ್ರು ನಮ್ಮ ಸರ್ಕಾರ ನಮ್ಗೆ ಈ ರೀತಿ ಏನೂ ಹೇಳಿದ್ದಿಲ್ಲ. ಹಾಗಾಗಿ ನಾವು ಕೆಲಸಕ್ಕೆ ಸೇರಿದವ್ರು ಯಾವ ರೀತಿ ಅಂದರೆ ಭಾಳ ಕಷ್ಟ ಇದ್ದವರು, ವಯಸ್ಸಿದ್ದವರು, ಆಮೇಲೆ ಹೊಲದಾಗ ಹೋಗಿ ಕೆಲಸ ಮಾಡ್ಲಂತ ಮಾಡ್ಲಾದಾರಂಥವ್ರೆ ಈ ಕೆಲಸ ಈ ಬಿಸಿ ಊಟಕ್ಕೆ ಬಂದವರಿದ್ದೀವಿ. ಆಮೇಲೆ ವಿಧವೆಯರು ಇದ್ದಾರೆ ಭಾಳ ಜನ. ಅದಕ್ಕಾಗಿ ನಮ್ಗೆಲ್ಲ ಅಡುಗೆದವ್ರಿಗೆ ಏನು ಸಮಸ್ಯೆ ಏನಾಗ್ಯದ ಅಂತಂದ್ರೆ ಈಗೇನು ಕೆಲಸದಿಂದ ನೀವೇನು ತೆಗಿತಾ ಇದ್ದೀರಿ ಅವ್ರಿಗೆ ಏನಾದರೂ ಒಂದಿಷ್ಟು ಅಲ್ಪ ಮಟ್ಟದಾಗಲಿ ದೊಡ್ಡ ಮಟ್ಟದಾಗಲಿ ಒಂದು ಏನಾದರೂ ಒಂದು ನೀವು ದುಡ್ಡನ್ನು ಹಣವನ್ನು ಅಮೌಂಟನ್ನು ಕೊಡ್ರಿ ಇಡೀ ಗಂಟು ಅಂತೇಳಿ ಒಂದು ಏನೋ ನೀವು ಕೊಡ್ತೀರಿ. ನೀವೇನು ಕೊಡ್ತೀರಿ ಅದು ಅಡುಗೆದವ್ರನ್ನು ಕೊಟ್ಟು ಮನೆಗೆ ಕಳಿಸ್ರಿ, ಖಾಲಿ ಕೈಲಿಂದ ಕಳಿಸ್ಬೇಡ್ರಿ. ಅದೇ ರೀತಿ 2016 ನಾವು ಒಂದು ಹೋರಾಟ ಮಾಡಿದಾಗ ನಮಗೆ ಪಿಂಚಣಿ ಸೌಲಭ್ಯ ಕೊಡ್ರಿ ಅಂತೇಳಿ ಎಲ್ ಐ ಸಿ ಮುಖಾಂತರ ಪಿಂಚಣಿ ಸೌಲಭ್ಯ ಕೊಡ್ರಿ ಅಂತೇಳಿ ನಾವು ಸರ್ಕಾರಕ್ಕನ್ನು ಒಂದು ಹೋರಾಟ ಮಾಡಿ ಹೇಳಿದ್ವಿ. ಆಗ ಶಿಕ್ಷಣ ಸಚಿವರು ಸಹ ಮಾತುಕತೆ ಕರೆದಿದ್ರು. ಆ ಮಾತುಕತೆಗೆದಾಗ ಎಲ್ಲ ಸೇರಿಸಿ ಎಲ್ ಐ ಸಿ ಎಲ್ಲರೂ ಬಂದು ಒಪ್ಕೊಂಡು ಅದೇ ರೀತಿ ಒಪ್ಕೊಂಡು ಮಾತಿನ ಪ್ರಕಾರ ನಾವೇ ಎಲ್ಲ ಅಡುಗೆದವ್ರ ಜವಾಬ್ದಾರಿ ತಗೋತೀವಿ, ಪಿಂಚಣಿ ಸೌಲಭ್ಯ ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಆವಾಗ ನಾವು ಹೇಳಿದ್ವಿ ನೀವು ಕೊಡಬೇಡ್ರಿ ದುಡ್ಡು, 100 ರೂಪಾಯಿ ನಮ್ಮದು ಹಾಕಿದ್ರೆ 100 ರೂಪಾಯಿ ನೀವು ಕೊಡ್ರಿ. ಈ ರೀತಿ ಒಂದು ಪಿಂಚಣಿ ಸೌಲಭ್ಯವನ್ನು ನಮಗೂ ಅಡುಗೆದವ್ರಿಗೆ ಕೊಡ್ರಿ. ಯಾವುದೇ ಭದ್ರತೆ ಏನೂ ಇಲ್ಲ ನಮಗೆ. ಏನಂತಂದ್ರೆ ನಾವು ಸುಮ್ಮನೆ ಬರ್ತೀವಿ, ಯಾವುದೋ ಒಂದು ಇದರಲ್ಲಿ ಕೆಲಸ ಮಾಡ್ತೀವಿ, ನಮ್ಗೆ ಯಾವುದೋ ಒಂದು ಇನ್ಸೂರೆನ್ಸ್ ಇಲ್ಲ ಏನೂ ಇಲ್ಲ ಅಂತ ಈ ರೀತಿ ಎಲ್ಲ ನಾವು ಸರ್ಕಾರ ಕೇಳಿದಾಗ ಆವಾಗ ಸರ್ಕಾರ ನಮ್ಮ ಮಾತುಕತೆ ಕರೆದು ಒಪ್ಕೊಂಡಂಥ ಸರ್ಕಾರ ಈಗ ಸಡನ್ ಆಗಿ ಏನೂ ಒಂದು ಯಾವುದೇ ವಿಷಯ ಒಂದು ಸಂಘಟನೆದವ್ರಿಗೊಂದು ಮುಖಾಂತರನು ಗಮನಕ್ಕೆ ಇಡಲಾರ್ದಂತೆ ತೆಗೆದುದಕ್ಕಾಗಿ ನಮ್ಗೆ ತುಂಬ ಅನ್ಯಾಯ ಆಗಿದೆ. ಈ ಅನ್ಯಾಯದಕ್ಕಾಗಿ ನಾವು ಅಕ್ಷರದಾಸ ನೌಕರರ ಸಂಘ ಒಂದು ಏನು ಸಿಎಟಿ ನೇತೃತ್ವದಲ್ಲಿದೆ ನಾವು ಒಂದು ಒಂದು ಪ್ರತಿಭಟನೆ ನಾವು ಒಂದು ಖಂಡಿಸ್ತೀವಿ. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ರೇಖಾ ಸುತಾರ್, ಪ್ರಧಾನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಹಿರೇಮಠ, ಗೌರವ ಅಧ್ಯಕ್ಷರಾದ ಗೌರಮ್ಮ ಪಾಟೀಲ, ಚಿತ್ತಾಪುರ ತಾಲೂಕಾ ಅಧ್ಯಕ್ಷರಾದ ಸಂಗೀತಾ ಗುತ್ತೇದಾರ, ಕಲಬುರಗಿ ನಗರ ಅಧ್ಯಕ್ಷರಾದ ಗುರುದೇವಿ, ಕಲಬುರಗಿ ನಗರ ಕಾರ್ಯದರ್ಶಿ ಶರಣಮ್ಮ, ಅಫಜಲ್ಪುರ ತಾಲೂಕಾ ಅಧ್ಯಕ್ಷರಾದ ಸಿದ್ದಮ್ಮ ಭೈರಾಮಡಗಿ, ಚಿಂಚೋಳಿ ತಾಲೂಕಾ ಅಧ್ಯಕ್ಷರಾದ ಸಾವಿತ್ರಿ ಬಾಯಿ, ಶಹಾಬಾದ್ ತಾಲೂಕಾ ಅಧ್ಯಕ್ಷರಾದ ಸಂಪತ್ ಕುಮಾರಿ, ಸೇಡಂ ತಾಲೂಕಾ ಕಾರ್ಯದರ್ಶಿ ಸಿದ್ದಮ್ಮ ಮೇತ್ರಿ, ದೇವರಿಗೆ ತಾಲೂಕಾ ಅಧ್ಯಕ್ಷರಾದ ನಾಗಮ್ಮ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಶ್ರೀ ಸರಡಗಿ ಮಹಾಲಕ್ಷ್ಮಿ ಶಕ್ತಿ ಪೀಠದ 35ನೇ ವರ್ಷದ ಸಂಭ್ರಮದ ಜಾತ್ರಾ ಮಹೋತ್ಸವ 2022 ಕಾರ್ಯಕ್ರಮಗಳ ಕುರಿತು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೋಡ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಮಾಹಿತಿ ನೀಡಿದರು. ಶ್ರೀ ಸರಡಗಿ ಮಹಾಲಕ್ಷ್ಮಿ ಶಕ್ತಿ ಪೀಠದ ಸಂಭ್ರಮದ 35ನೇ ಜಾತ್ರಾ ಮಹೋತ್ಸವ 2022 ಅಂಗವಾಗಿ ಶ್ರೀಮದ್ ಉಜ್ಜಯಿನಿ ಹಾಗೂ ಶ್ರೀಶೈಲ ಉಭಯ ಜಗದ್ಗುರುಗಳವರ ಪಾವನ ಸಾನ್ನಿಧ್ಯದಲ್ಲಿ ಸದ್ಧರ್ಮ ಶಿರೋಮಣಿ ಶ್ರೀ ಪರಮಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಮಹಾರಾಜರ ದಿವ್ಯ ದರ್ಶನದಲ್ಲಿ ಮಂಗಳವಾರ ದಿನಾಂಕ 12ನೇ ಏಪ್ರಿಲ್ 2022 ಸಾಯಂಕಾಲ 6:30 ಗಂಟೆಗೆ ಕನ್ನಡದ ಖ್ಯಾತ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಹಾಗೂ ಬುಧವಾರ ದಿನಾಂಕ 13ನೇ ಏಪ್ರಿಲ್ 2022 ಸಂಜೆ 6:30ಕ್ಕೆ ಭವ್ಯ ರಥೋತ್ಸವ ಹಾಗೂ ಭಾವೈಕ್ಯ ಧರ್ಮ ಸಮಾರಂಭ ಜರುಗಲಿದೆ ಎಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರಾಜು ಹನುಮಂತ ಲೆಂಗಟಿ, ಶ್ರೀ ಬಂಧು ಪ್ರಿಂಟರ್ಸ್ನ ಮಾಲೀಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಸರಡಿಗೆ ಮಹಾಲಕ್ಷ್ಮಿ ಶಕ್ತಿ ಪೀಠದ ಸಂಭ್ರಮ ಜಾತ್ರಾ ಮಹೋತ್ಸವದ 2022-35ನೇ ಜಾತ್ರಾ ಮಹೋತ್ಸವ ಈ ಕಾರ್ಯಕ್ರಮದ ಭಾವಿಕ ಧರ್ಮಸಭೆ ಪಾವನ್ಯ ಸನ್ನಿಧಿ ವಹಿಸಿದಂಥ ಶ್ರೀಮದ್ ಉಜ್ಜಯಿನಿ ಸಿದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶ ಕೇಂದ್ರ ಶುಚಿರು ಭಗವತ್ಪಾದರು ಉಜ್ಜಯಿನಿ ಪೀಠದ ಗುರುಗಳು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಶ್ರೀಮದ್ ಗಿರಿರಾಜ್ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚೆನ್ನ ಸಿದ್ದರಾಮ ಪಂಡಿತರಾದ ಶಿವಾಚಾರ್ಯರು ಭಗವತ್ಪಾದ ಶ್ರೀಶೈಲ ಪೀಠದ ಗುರುಗಳು ಕೂಡ ಆಗಮಿಸುತ್ತಿದ್ದಾರೆ. ಅದರ ಜೊತೆಯಲ್ಲಿ ದಾಸೋಹಿ ಭವನ ಉದ್ಘಾಟನಾ ಸಮಾರಂಭಕ್ಕೆ
ಪೂಜ್ಯ ಚಿರಂಜೀವಿ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಒಂಬತ್ತನೇ ಪೀಠಾಧಿಪತಿಗಳಾದ ಷಣ್ಬಸವೇಶ್ವರ ಸಂಸ್ಥಾನ ಮಠದ ಅಪ್ಪಾಜಿಯವರು ಕೂಡ ಆಗಮಿಸುತ್ತಿದ್ದಾರೆ. ಶ್ರೀ ಚಳಶ್ರೀ ಬ್ರಹ್ಮ ಡಾಕ್ಟರ್ ಚನ್ಮಲ್ಲ ಶಿವಾಚಾರ್ಯರು ತೇರಿನಮಠ ಪಡದಾಳದ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ಅದು ಜೊತೆಯಲ್ಲಿ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಮುರುಗೇಶ್ ನಿರ್ಣಯ ಸಾಹೇಬರು ಕೂಡ ಆಗಮಿಸುತ್ತಿದ್ದಾರೆ. ಇದೆಲ್ಲ ಕಾರ್ಯಕ್ರಮ 13ನೇ ತಾರೀಕಿನ ದಿನ ಸಾಯಂಕಾಲ 5:30 ಗಂಟೆಗೆ ಇದು ಸಾಯಂಕಾಲ 7 ಗಂಟೆಗೆ ಈ ಕಾರ್ಯಕ್ರಮ ಕೂಡ ನಡೆಯಲಿದೆ. ಸನ್ಮಾನ್ಯ ಶ್ರೀ ಕುಮಾರಂ ರಾಜಶೇಖರ್ ಫಾರ್ಮರ್ ಗವರ್ನರ್ ಮಿಜೋರಾಂದು ಕೂಡ ಅಧ್ಯಕ್ಷರು ಪದ್ಮನಾಭ ದೇವಸ್ಥಾನ ಟ್ರಸ್ಟಿನ ತ್ರಿವೇಂದ್ರಮನ್ ಕೇರಳ ಅವರು ಕೂಡ ಆಗಮಿಸುತ್ತಿದ್ದಾರೆ. ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಸೋದರರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ಕೂಡ ಆಗಮಿಸುತ್ತಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕದ ನಿಗಮದ ಅಧ್ಯಕ್ಷರು ಸೋದರಂಥ ದತ್ತಾತ್ರೇಯ ಪಾಟೀಲ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅನೇಕ ಈ ಸೇಡಮಿನ ಜನಪ್ರಿಯ ಶಾಸಕರಾದಂಥ ರಾಜ್ಕುಮಾರ್ ಪಾಟೀಲ್ ತೆಲಕೂರು ಸಾಹೇಬರು ಕೂಡ ಆಗಮಿಸಲಿದ್ದಾರೆ. ಅದು ಜೊತೆಯಲ್ಲಿ ಕೂಡ ಬಿ ಜಿ ಪಾಟೀಲ್ ಸಾಹೇಬರು ಅನೇಕ ಮಾಲಿಕೆ ಗುತ್ತೇರ್ ಸಾಹೇಬರಾಗಿರ್ಬೋದು ದೊಡ್ಡಬೂರಾಗಿರ್ಬೋದು ಅನೇಕ ಪೂಜ್ಯ ಗುರುಗಳ ಭಕ್ತಾದಿಗಳಾದಂಥ ರಾಜಕೀಯ ಧುರೀಣರಾದಂಥ ಅನೇಕ ಜನರು ಕಲಬುರಗಿ ಜಿಲ್ಲೆ ಅಲ್ಲರದೇ ಬೀದರ್ ಜಿಲ್ಲೆ ಆಗಿರ್ಬೋದು ಕಲಬುರಗಿ ಜಿಲ್ಲೆ ಆಗಿರ್ಬೋದು ಅನೇಕ ಜಿಲ್ಲಾ ಕೇಂದ್ರಗಳ ಸ್ಥಾನದಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ಹೆಚ್ಚಿನ ಜನಸಂಖ್ಯೆ ಕೂಡ ಈ 13ನೇ ತಾರೀಕು ಸಾಯಂಕಾಲ 7 ಗಂಟೆಗೆ. ವಿಶ್ವಕರ್ಮ ಸಮಾಜದ ಬಗ್ಗೆ ಕೆಲವರು ಆರೋಪ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ವಿಶ್ವಕರ್ಮ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಮಾಣಿಕರಾವ್ ಬೇಲೂರು ಅವರು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟೀಕರಣ ನೀಡಿದ್ದಾರೆ. ವಿಶ್ವಕರ್ಮ ಸಮಾಜದ ಬಗ್ಗೆ ಕೆಲವರು ಆರೋಪ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಸಮಾಜ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಾಣಿಕರಾವ್ ಎ ಪೋದ್ದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಸ್ಪಷ್ಟೀಕರಣ ನೀಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ದಶರಥ್ ಎಂ ಪೋದ್ದಾರ್, ಉಪಾಧ್ಯಕ್ಷರಾದ ಮನೋಹರ್ ಪೋದ್ದಾರ್, ಕುಪ್ಪಣ್ಣ ಪೋದ್ದಾರ್ ಖೇಳಗಿ, ಸತೀಶ್ ಪತ್ತಾರ್, ದತ್ತು ಬಡಿಗೇರ್, ಅಶೋಕ್ ಸೋನಾರ್, ದೇವೇಂದ್ರ ದೇಸಾಯಿ ಕಲ್ಲೂರ್, ದೇವೇಂದ್ರಪ್ಪ ನರೋಣ, ಸಂಜು ಪೋದ್ದಾರ್ ಖೇಳಗಿ, ದೇವೇಂದ್ರಪ್ಪ ನಿವರಗಿ, ವಿಶ್ವನಾಥ್ ಸೋನಾರ್, ಮಹೇಶ್ ತಡ್ಕಲ್, ಶಿವು ಜೋಜಗಾರ್, ಯಶ್ರಾಜ್ ಪಂಡಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆದಂತರ ಬೇರೆ ಬೇರೆ ಸಮಾಜದ ಏನೇನೋ ಬದಲಾವಣೆ ಆಗಲಿಲ್ಲ, ನಮ್ಮ ಸಮಾಜ ಯಾಕೆ ಬದಲಾವಣೆ ಆಗಬಾರ್ದು, ಇದನ್ನು ಸೇವೆ ಮಾಡಿ ಎಲ್ಲರಿಗೂ ನಾನೇನು ಹೇಳಬೇಕಂತ ಕೇಳಿದ್ದೇನೆ. ಬಂದೆ 2009 ಇಸ್ವಿ ನಾನು ತಂದೆ ಅಧ್ಯಕ್ಷನಾಗಿ 2009 ಇಸ್ವಿಯಾಗಿ ಬಂದ ನಂತರ ಆ ಬೈಲಾಸ್ ಪ್ರಕಾರ ಏನಂದರೆ 3 ವರ್ಷ ಅಧಿಕಾರ ಅಧ್ಯಕ್ಷರಿಗೆ. 2009 ಅಧ್ಯಕ್ಷ ಆದ ನಂತರ 12ನೇ ಇಸ್ವಿ ನಾನು ಎಲ್ಲರನ್ನೂ ಸಮಾಜದಲ್ಲಿ ಮೀಟಿಂಗ್ ಆಗಿದೆ, ಕಾರಣ ನೀವೇ ಮುಂದುವರಿರಿ ಅದು ಲೆಟರ್ ನನ್ನ ಬಂದಿದೆ, ನೀವೇ ಮುಂದುವರಿರಿ ಅಂತ ಹೇಳಿದರು. ಓಕೆ, 12-14 ಪುಟ ನಾನಿದ್ದೆ. ಇದನ್ನ ಇನ್ನೇನು ಮುಂದಿನ ವಿಚಾರ ಏನು ಹೇಳಬೇಕು ಅಂತಂದರೆ ಅವೆಲ್ಲ ಸಂಸಾರದಲ್ಲಿ ಬರೇ ಬರ್ತಿರ್ತಾವ. ಅದೇನಂದ್ರೆ 12-14 ನಾನು ಬಂದಂತೆ ಮತ್ತೆ ನಾನು ಮೀಟಿಂಗ್ ಕರೆ ಕರೆದ ನಂತರ ಅವನೇನದು ಎಲೆಕ್ಷನ್ ಮಾಡೋಣ. ಆಯ್ತು ಸರಿ, ಯಾರಿಗೇನಾದ್ರು ಸಿ ಕೆ ಪತ್ತಾರ ಅನ್ನೋದು ಎಲೆಕ್ಷನ್ ಆಫೀಸರ್ ನಾನು ಮಾಡಿದೆ. ಎಲೆಕ್ಷನ್ ಆಫೀಸರ್ ಅಂತ ಮಾಡಿದೆ. ಮಾಡಿದ ನಂತರ ನಾನು ಕಳೆದೇನು 15,000 ರೂಪಾಯಿ ತೊಗೊಂಡು ಪರ್ ಕ್ಯಾಂಡಿಡೇಟ್ ಎಲೆಕ್ಷನ್ಗೆ ನಿಂತಾರಲ್ಲ ಅವ್ರಲ್ಲಿ 500 ರೂಪಾಯಿ ತೊಗೊಂಡು ನಾನು ತೊಗೊಂಡ ನಂತರ ಇಲ್ಲಿವರೆಗೂ ನಾನು ಲೆಕ್ಕ ಪಟ್ಟಿಲ್ಲ. ನಾನು ಹೈಸ್ಕೂಲ್ ಮಾಸ್ಟರ್ ಆಗಿ ತಹಸೀಲ್ದಿಂದ ಏನೇನೋ ನಾವು ತೊಗೊಂಡು ಬಂದಂತಮ್ಮ. ಎಲೆಕ್ಷನ್ ಆದ ನಂತರ ಜನರಲ್ ಎಲೆಕ್ಷನ್ ಆದ ನಂತರ ಅದು ವಾಪಸ್ ಮಾಡಿ ಓಕೆ ಕೊಡ್ಕೊಂಡು ಬಂದಿದ್ದೀನಿ. ನನಗೆ ಇಲ್ಲಿವರೆಗೆ ತಂದು ಪಟ್ಟಿಲ್ಲ ಅಂತ. ಯಾಕಂದ್ರೆ ನಮ್ಮ ಸಮಾಜದೊಳಗೆ ಏನಪ್ಪ ಅಂತಂದರೆ ಉದ್ಯೋಗಸ್ಥ ಸಮಾಜ ಒಬ್ಬ ಕಲ್ತವ್ ನಂತರ ಮಾಡಿ ಎಲೆಕ್ಷನ್ ಆಫೀಸರ್ ಅಂತ ನಾವು ಮಾಡಿದ್ವಿ. ಮಾಡಿದ್ರೆ ಈ ರೀತಿ ಅವ್ನು ವರ್ತನೆ ಮಾಡಿ ಅವನ ಸಂಘಟನೆ ಇರ್ತಕ್ಕಂಥ ಕೆಲವು ಜನರು ಏನೇನೋ ಮಾಡಿ ಮಣ್ಣಿನ ಸಲ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಏನಾದರೂ ಹೊರಲ್ಸಿ ಮಾತಾಡಿದ್ರೆ ನಾನು ಮಾತಾಡೋದು ಅವೆಲ್ಲ ನಾನು ಮಾತಾಡೋದು ನಮ್ಮದೇ ತಪ್ಪು ಅಂತ ನಾನು ಎನಿಸ್ಕೊಳ್ತಾನೆ. ಅದು ಏನಾಗಿದೆ ಅಂತಂದರೆ ನಾವು ಇದರಲ್ಲ ಎಲ್ಲ ನಾನು ಬರ್ತಿದ್ದೀನಿ. ಆಮೇಲೆ ಆಡಿಟ್ ಮಾಡಿಸಿಲ್ಲ ಆಗ ಏನಂತಂದ್ರು ಇದು ಆಡಿಟ್ ಮಾಡಿಸಿಲ್ಲ ಯಾಕೆ ನೀವು ತೋರಿಸಿಲ್ಲ ಅನ್ನೋದು ನಿಮ್ಮಲ್ಲಿ ಪ್ರಶ್ನೆ ಬರಬಹುದು. ಈ ಕೆಲವು ಮಂದಿ ನಮ್ಮ ಸಮಾಜದವ್ರು ಏನಪ್ಪ ಅಂದ್ರೆ ಅಲ್ಲೆಲ್ಲ ಮೀಟಿಂಗ್ ಕಾರಣ ಅಂದ್ರೆ ಸಿಕ್ಕಾಪಟ್ಟೆ ಯಾರು ಸಿಕ್ಕಾಪಟ್ಟೆ ಹೊರಲ್ಸಿ ಮಾತಾಡೋದು ಅದನ್ನ ಮೀಟಿಂಗ್ ಯಾರೇನೋ ತಾಗಿಲ್ಲ. ಇದು ನಾನು ಮಾಡಿಸಿದ್ದು ಆಡಿಟ್ ಮಾಡಿಸಿದ್ದೀರಿ ಎಷ್ಟೇ ಇಸ್ವಿಲಿಂದ ಅಂತ 2014 ಇಸ್ವಿಲಿಂದ ಆಡಿ 2021 ಆಡಿಟ್ ಮಾಡ್ತೀನಿ. ಆಮೇಲೆ ಏನಂತಾರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಗೋಲ್ಮಾಲ್ ಮಾಡಿ ಇವರು ಬ್ಯಾಂಕ್ ಮ್ಯಾನೇಜರ್ ಸಂಗ ಗೋಲ್ಮಾಲ್ ಮಾಡಿ ಏನೇನೋ ಮಾಡಿಕೊಂಡು ಇವರು ದೂರ ತಗೊಂಡು ಬಂದಿದ್ದಾರೆ ವ್ಯಾಹಾರ ರೀತಿಯಲ್ಲ ಸರ್ ತಗೊಂಡು ಬಂದಿರಲಿಲ್ಲ. ಇದು ವಾಲ್ ಪೇಪರ್
ಏನ್ ಬಂದ್ರು ನಾವು ಅನುಭವಿಸಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ರು ಅವ್ರು ಏನ್ ಮಾಡಿದ್ದಾರೆ ಒಬ್ಬರು ಇಲ್ಲೇ ಆಡ್ಬೇಕಾರ ಅಂತ ಅವ್ರು ಇಲ್ಲೇ ಆಡ್ಬೇಕಾರಲ್ಲೇ ಲೆಟರ್ ಕೊಟ್ಟಿದ್ದೀವಿ ಇದು ಲೆಟರ್ ಏನು ನಾನು ಪ್ರೊಡ್ಯೂಸ್ ಮಾಡಿದ್ರು ಓಕೆ ಅಂತ ತೆಗೆದುಕೊಟ್ರು ನಮ್ಗೆ ತಂದು ದೇವಿ ಪಳಗ ಹಾಕಿ ಎಲ್ಲ ಮಾಡ್ತೀವಿ ಈಗ ಅವ ಏನಂತ ಬರೇ ಬೆಳ್ಳಿದೇ ಕಾಣ್ತೇವೆ ಬಂಗಾರ ಇಲ್ಲ ಅಂತ ಹೇಳ್ತಾನೆ ಅವ ಯಾವಾಗ ಬರವ ಯಾವಾಗ ಹೋಗವ ಯಾವಾಗ ಬರವ ಇದು ಮಾತಾಡ್ತಕ್ಕಂಥ ಒಂದು ಪದ್ಧತಿ ಇಲ್ಲ ಸುಮ್ಮ ಸುಮ್ಮನೆ ಅವಳ ತೋಡ ಮಾತಾಡ್ತಾರೆ ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಸಮಯ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ ಇದು ಎಸ್ಎಸ್ ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.